ಸಿನಿಮಾಗೆ ತಗೊಂಡು ಅವರೊಂದು ಬೇರೆನೆ ಪಬ್ಲಿಸಿಟಿ ಸ್ಟಂಟ್ ಇತ್ತು. ಅವರು ಫಸ್ಟು ಪಬ್ಲಿಸಿಟಿನ ಯಾವ ಥರ ಮಾಡ್ಬೇಕಂತಂದ್ರೆ ಎಲ್ಲ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು, ಆ ಥರ ಪಬ್ಲಿಸಿಟಿ ಮಾಡಬೇಕು, ಮನೆ ಮನೆಗೆ ತಲುಪಬೇಕು ಕಿರಾತ ಕಟ್ಟು. ಆಮೇಲೆ ಹೀರೋ ಹೀರೋಯಿನ್ ಫೇಸ್ ರಿವೀಲ್ ಮಾಡಬಾರ್ದು, ಜನ ಥಿಯೇಟರ್ ಬಂದ್ಬಿಟ್ಟನೆ ಅವ್ರು ನೋಡ್ಬೇಕು ಯಾರು ಹೀರೋ ಹೀರೋಯಿನ್ ಅಂತ. ಸರ್ ಹೌದು ನಾನ್ ಮಾಡಿದೀನಿ, ಬಟ್ ಪ್ರದೀಪ್ ಸರ್ ಅವ್ರದ ಥಾಟ್ ಈ ತರ ಇತ್ತು ಗೊತ್ತಾಗ್ಬಾರ್ದು. ಯಾಕಂತಂದ್ರೆ ಫಸ್ಟ್ ಜನರ ಕನ್ಫ್ಯೂಷನ್ ಇರ್ಬೇಕು, ಫಸ್ಟ್ ಕಿರಾತಕದಲ್ಲಿ ಎಷ್ಟು ಸರ್ ಇದಾರೆ, ಸೊ ಈ ಕಿರಾತಕದಲ್ಲಿ ಯಾರಿದ್ದಾರೆ ಅಂತ ಈ ಕ್ಯೂರಿಯಾಸಿಟಿ ಗೋಸ್ಕರ ಆದ್ರೂ ಜನ ಬರ್ಬೇಕು ಥಿಯೇಟರ್ ಅಂತ ಅವ್ರದೊಂದು ಥಾಟ್ ಇತ್ತು ಮೈಂಡ್ ಅಲ್ಲಿ. ಬಟ್ ತುಂಬಾ ಪ್ಯಾಷನೇಟಿಕ್ ಆಗಿ ಸಿನಿಮಾ ಮಾಡಿದ್ರು ತುಂಬಾ. ಸರ್ ನನ್ಗೆ ಅದೇನು ಗೊತ್ತಿಲ್ಲ, ನಾನು ಅಪ್ರೋಚ್ ಮಾಡಿದ್ದೆ, ಹೇಳಿದ್ದೀನಿ ಕೂಡ, ವಿಷಯ ಮುಟ್ಸಿದ್ದೀನಿ ಸರ್ ಹತ್ರ. ಆದರೆ ಸರ್ ಹತ್ರ ಒಪ್ಪಿದ್ರು, ಅವ್ರ ಪರ್ಸನಲ್ ಮ್ಯಾನೇಜರ್ ಹತ್ರನು ಕೇಳಿದೆ, ಆಲ್ ದ ಬೆಸ್ಟ್ ಅಂತ ಹೇಳೋ ಥರ ಇತ್ತು. ಆಮೇಲೆ ಎಲ್ಲ ಕಡೆನೂ ಅಪ್ರೋಚ್ ಮಾಡಿದ್ದೀನಿ, ಯಾರು ಸಪೋರ್ಟಿಗೆ ಯಾರ್ಯಾರು ನಿಂತ್ಕೋತಿದ್ದೀರೋ. ಬಟ್ ಈ ಸಿನಿಮಾ ಡೈರೆಕ್ಟರ್ ಸಿನಿಮಾ, ಈಗ ಎಲ್ಲೇ ಹೋದ್ರೂ ಪ್ರದೀಪ್ ಸರ್ ಹೆಸರೇ ಬರೋದು. ಸೊ ಅವ್ರ ಸಿನಿಮಾ ಆಗಿರೋದ್ರಿಂದ ಏನೋ ಎಫೆಕ್ಟಿವ್ ಅನ್ಸಲ್ಲ ಅಂತ ಅನ್ಸುತ್ತೆ ಸರ್. ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಬಿಕಾಸ್ ಅವ್ರು ಎಲ್ಲೋ ಇದಾರೆ ಸರ್, ಅವ್ರ ರೀಚ್ ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ಸರ್, ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮೀಡಿಯಾ ಮುಖಾಂತರದಿಂದ ಅವ್ರಿಗೆ ಏನಾದ್ರು ರೀಚ್ ಆಗೋ ತರ ಆದ್ರೆ ದಯಮಾಡಿ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಫೋನ್ ಮಾಡಿದ್ದೆ ಕೂಡ. ಇವಾಗ ನಿಮ್ ಸಪೋರ್ಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಸರ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ಈಗ ಅದೇ ಆ ಡೇರಿಂಗ್ ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ನಂದಿನಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ನಂದಿನಿ ಕ್ಯಾರೆಕ್ಟರ್ ಫಸ್ಟ್ ಹೋಮ್ಲಿ ಅಂತಾನೆ ಹೋಗುತ್ತೆ. ಆಮೇಲೆ ಕಿರಾತಕನ ಪ್ರೀತಿಯಲ್ಲಿ ಬಿದ್ದುಬಿಟ್ಟು ಅವಳು ಹೇಗೆ ಕಿರಾತಕಿ ಆಗ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂತಂದ್ರೆ ಈ ಸಿನಿಮಾ ಸಿಕ್ಕಿದ್ದೇ ನನಗೆ ಲಕ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ತುಂಬ ಅಂದರೆ ತುಂಬ ಎಲ್ಲರೂ ಶ್ರಮಿಸಿದ್ದಾರೆ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಸ್ ಅಫ್ಕೋರ್ಸ್ ಇವತ್ತು ನಮ್ಮ ಡೈರೆಕ್ಟರ್ ಸರ್ ಇಲ್ಲ, ಆಮೇಲೆ ಇಲ್ಲಿ ತುಂಬ ಅವ್ರಿಗೆ ಆಸೆ ಇತ್ತು ಈ ಸಿನಿಮಾ ರಿಲೀಸ್ ಮಾಡಬೇಕು, ಈ ಸಿನಿಮಾ ಆ ಹಂತಕ್ಕೆ ತಗೊಂಡೋಗ್ಬೇಕು, ಈ ಹಂತಕ್ಕೆ ಅವರು ಕೊನೆ ಉಸಿರಿರುವವರೆಗೂ ಈ ಸಿನಿಮಾ ಬಗ್ಗೆ ತುಂಬಾ ಹೇಳ್ತಾ ಇದ್ರು, ತುಂಬ ಹೋಪ್ಸ್ ಕೂಡ ಇಟ್ಕೊಂಡಿದ್ರು. ಮೋಸ್ಟ್ಲಿ ಅವ್ರು ಇರಬೇಕಿತ್ತು ಅನ್ಸುತ್ತೆ, ಅವರಷ್ಟು ಖುಷಿ ಪಡೋರು ಯಾರು ಇರಲಿಲ್ಲ. ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು, ಬಟ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಆಗೋಕ್ಕೆ ತುಂಬ ಡಿಲೇ ಆಯಿತು. ಅದಾದ್ಮೇಲೆ ನಾನು ನಿಜ ಹೇಳ್ತೀನಿ, ನನ್ಗೆ ಸ್ವಲ್ಪ ಭಯ ಆಗಕ್ಕೆ ಶುರು ಆಯಿತು, ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾಕಂದ್ರೆ ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಕ್ಕಿದ್ದೆ ಲಕ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಫಸ್ಟ್ ಕಿರಾತಕ ತುಂಬ ಅಂದರೆ ತುಂಬ ಹಿಟ್ ಆಗಿತ್ತು. ಸೊ ಒಂದು ಆರ್ಟಿಸ್ಟ್ಗೆ ಏನು ಬೇಕು, ಒಂದು ಸಿನಿಮಾ ಅಂತ ಮಾಡಿದಾಗ ಆ ಸಿನಿಮಾ ಹಿಟ್ ಅಂತ ಆದರೆ ಅದರಿಂದ ಒಂದು ಮೂರ್ನಾಲ್ಕು ಸಿನಿಮಾ ನಮಗೆ ಆರಾಮಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಿರಾತಕ ಟೂನ ಒಪ್ಕೊಂಡು ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಇಟ್ಕೊಂಡು ಮಾಡಿರೋದು ಸರು. ಆಮೇಲೆ ಯು ಸರ್ ಪ್ರೊಡಕ್ಷನ್ ಹೌಸಲ್ಲಿ ನಾನು ವರ್ಕ್ ಮಾಡಿದ್ದು. ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ರು ಸರು, ತುಂಬ ಡಿಲೇ ಆಗೋಯ್ತು, ತುಂಬ ಭಯಾನೂ ಆಗ ಸ್ಟಾರ್ಟ್ ಆಯಿತು. ಆದರೆ ಸರ್ ಧೈರ್ಯನ, ನಮ್ಮ ಪ್ರೊಡ್ಯೂಸರ್ ಸರ್ ಧೈರ್ಯನ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಸರ್. ಯಾಕಂದರೆ ನಾಳೆ ಸಿನಿಮಾ ರಿಲೀಸ್ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತದೆ. ನಾನು ಆ್ಯಕ್ಚುಲಿ ಫೋನಲ್ಲಿ ಕೇಳ್ತಾ ಇದ್ದೆ ಸರ್ ಪ್ರೆಸ್ ಮೀಟ್ ಮಾಡಿ, ಯಾಕಂದರೆ ಯಾವುದು ಸಿನಿಮಾ ಕೂಡ ಪ್ರೆಸ್ ಮೀಟ್ ಇಲ್ಲ ಏನಿಲ್ಲ ಅಂತಂದರೆ ಅದು ಪಬ್ಲಿಸಿಟಿ ಆಗೋದು ಬಹಳ ಕಷ್ಟ. ಯಾಕಂದರೆ ಪಬ್ಲಿಸಿಟಿ ಆಗಿರೋ ಸಿನಿಮಾನೇ ಜನ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಇವಾಗ. ಪಬ್ಲಿಸಿಟಿ ಇಲ್ಲದೆ ಹೇಗೆ ಸರ್ ಅಂತ ಹೇಳಿದ್ರು. ಸರ್ ಒಂದೇ ಮಾತು ಹೇಳಿದ್ರು, ನೋಡಿ ಮೇಡಮ್ ಸಿನಿಮಾ ಕತೆ ಚೆನ್ನಾಗಿದ್ರೆ ಜನನೇ ಪಬ್ಲಿಸಿಟಿ ಮಾಡ್ತಾರೆ, ಜನ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಅಷ್ಟು ಹೇಳಿದರು. ಸೊ ನಿಜವಾಗ್ಲೂ ಅವ್ರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಬನ್ನಿ ನೋಡಿ ಹರಿಸಿ ಹರಿಸಿ ಅಂತ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರಶ್ನೆ ಇದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಶಿವ. ಪರವಾಗಿಲ್ಲ, ನಿಂತ್ಕೊಂಡೇ ಮಾತಾಡ್ತೀನಿ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ, ಇವತ್ತು ಬಂದಿದ್ದೀರಾ, ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ನೋಡಿದ್ದಕ್ಕೆ.
ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಬೈಕ್ರು ಸರ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ನಮ್ಮ ಸುಜಯ್ ಕುಮಾರ್ ಬಾವಿಕಟ್ಟೆ ಆಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಥಿಯೇಟರ್ ನೋಡೋಣ ಸರ್. ಥ್ಯಾಂಕ್ ಯು ಸರ್. ನಂದು ಪ್ರದೀಪ್ ರಾಜ್ ಸರ್ದು ಒಡನಾಟ ಬಂದು 3 ಇಯರ್ಸ್ ಜರ್ನಿ ಅನ್ನ ಅವ್ರ ಜೊತೆ ನಾನು ಮಾಡಿದ್ದೀನಿ. ಸರ್ ಅವ್ರ ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ಈ ಸಿನಿಮಾನ ಫಸ್ಟ್ ಕಿರಾತಕ ಯಾವ ತರ ಹಿಟ್ ಆಗಿತ್ತು, ಯಾವ ತರ ಜನಗಳಿಗೆ ನಾವು ರೀಚ್ ಮಾಡಿದ್ವಿ, ಅದಕ್ಕಿಂತ ತುಂಬಾ ಚೆನ್ನಾಗಿ ನಾವು ಜನಗಳಿಗೆ ರೀಚ್ ಮಾಡಬೇಕು ಅನ್ನೋದೇ ಅವರ ಒಂದು ಥಾಟ್ ಆಗಿತ್ತು ಸರ್. ಒಂದ್ ಮಾರ್ಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮಾಡ್ತಿದ್ದೀರಲ್ಲ, ಬೇರೆ ಏನ್ ಹೇಳಿ? ಪಾತ್ರ ವರ್ಗ ಹೆಂಗ್ ಆಯ್ತು? ಪಾತ್ರ ವರ್ಗ ಅದನ್ನೆಲ್ಲ ಹೇಳಲಿಕ್ಕೆ ಅಂದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ನಾನೇನು ವರ್ಕ್ ಮಾಡಿಲ್ಲ, ಸ್ಟಾರ್ಟಿಂಗ್ ಇಂದ ವರ್ಕ್ ಮಾಡಿಲ್ಲ. ಆಕ್ಚುಲಿ ನಾನು ಬಂದಾಗ ಶೂಟಿಂಗ್ ಎಲ್ಲ ಕೂಡ ಫುಲ್ ಸಿನಿಮಾ ಕಂಪ್ಲೀಟ್ ಆಗಿತ್ತು, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದಾಗ ಬಂದಿದ್ದು. ಅದಾದ ನಂತರ ಏನಂದ್ರೆ ಅವರು ತೀರ್ಕೊಂಡಾಗ್ಲೂ ಕೂಡ ಫುಲ್ ಸಿನಿಮಾ ಸೆನ್ಸರ್ ಕೂಡ ಆಗಿತ್ತು. ಜಸ್ಟ್ ನಾನು ಬಂದು ಈಗ ಏನ್ ಥಿಯೇಟರ್ ಪ್ರೆಸೆಂಟ್ ಮಾಡಬೇಕು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಟ್ಕೊಂಡು ಪ್ರೊಡ್ಯೂಸರ್ ಸರ್ ಅವ್ರು ನಿಂತಿರೋದಕ್ಕೋಸ್ಕರ ನಾನು ಇವತ್ತು ನಿಂತು ಈ ಸಿನಿಮಾನ ಇವತ್ತು ನೀವೆಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಒಂದ್ ಸೆಕೆಂಡ್ ಸರ್, ಅವರೇ ಹೇಳ್ತಾರೆ ಸರ್. ಅವ್ರಿಗೆ ಈ ಹಿಂದೆ ಒಂದು ಸಿನಿಮಾ ಈ ಕಿಚ್ಚು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಸರ್, ಆ ಸಿನಿಮಾ ಅಂತ ಹೇಳ್ಕೊಳ್ಳೋಂಥದ್ದೇನೋ ಇದಾಗಿಲ್ಲ. ಸಿನಿಮಾ ರಿಲೀಸ್ ಆಯಿತು, ರಿಲೀಸ್ ಆಗ ತುಂಬ ಟೈಮ್ ತೊಗೊಂಡ್ರು ಸರ್. ವಾಪಸ್ ಪಾಂಡಿಚೇರಿಗೇನೋ ಹೋಗಿದ್ರು, ತಿರ್ಗಾ ಮತ್ತೆ ವಾಪಸ್ ಬಂದರು. ಬಂದು ಹೊಸ ತಂಡ ಕಟ್ಟಿ ಕಿರಾತಕನ ಅನೌನ್ಸ್ ಮಾಡಬೇಕು ಅಂತ ಬಂದಿದ್ರು ಸರ್. ಈ ಸಿನಿಮಾಗೆ ಮೊದಲನೇದಾಗಿ ಅಪ್ರೋಚ್ ಹೋಗಿದ್ದು ಸುಮಾರು ಕಡೆ ಹೋಗಿತ್ತು ಸರ್, ಈಗ ಬೇಡ ಅಂದರೆ ಸರ್. ಸುಮಾರು ಕಡೆ ಹೋಗಿ ಅವರ ಒಂದು ಅವ್ರ ತಾಟೇ ಬೇರೆ ಇತ್ತು. ಆ್ಯಕ್ಚುಲಿ ಏನಿದೆ ಅಂತ ಹೇಳಿದ್ರೆ, ಆ ಕಿರಾತಕನ ಫಸ್ಟ್ ಕಿರಾತಕದ್ದು ಬ್ರೇಕ್ ಮಾಡುವಂಥದ್ದು ಒಂದು ಸಿನಿಮಾ ಮಾಡಬೇಕು, ಕಿರಾತಕ 2 ಅಂತೇಳಿ ಅವ್ರ ಮೈಂಡ್ಸಲ್ಲಿ ಇಲ್ಲ. ತುಂಬ ಅವ್ರಿಗೆ ಯಾವಾಗಲೂ ಅದೇ ಇರ್ತಿತ್ತು ಮೈಂಡಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ನ ಕೂರಿಸ್ಕೊಂಡು ಸುಮಾರು ವರ್ಕ್ ಮಾಡಿದ್ದಾರೆ, ಲೈಕ್ 6 ತಿಂಗಳು ಅವರು ಆಫೀಸಲ್ಲಿ ಕೂರಿಸ್ಕೊಂಡು ಸಿನಿಮಾದ ಮ್ಯೂಸಿಕ್ ಮಾತ್ರ ಪ್ಯಾಟರ್ನ್ಗಳೇ ಬೇರೆ ಇರಬೇಕು ಅಂತೇಳಿ ಕೂರಿಸ್ಕೊಂಡು ತುಂಬ ವರ್ಕ್ ಮಾಡಿದ್ದ. ಅದಾದ್ಮೇಲೆ ಹೌದು ಜೊತೆಲಿದ್ರು ಅವರು, ಹೌದು. ಹಾಗಾಗಿ ಹೊಸ ತಂಡ ಕಟ್ಟಿದ್ದು, ಹೊಸ ತಂಡ ಕಟ್ಟಿದ್ರು. ಅದಾದ್ಮೇಲೆ ಪ್ರತಿ ಇದ್ರಲ್ಲೂ ಏನ್ ಮಾಡ್ಬೋದು ಹೊಸದಾಗಿ, ಇವ್ರಿಗೆ ಹೊಸದಾಗಿ ಏನ್ ಮಾಡೋದು ಅಷ್ಟು ಯಾರಿಗೆ ಸರ್. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾಗಳು ಆಗ ಈ ಭೂಮಲ್ಲಿ ಬರ್ಲಿಕ್ಷವಾಯಿತು. KGF ಆಗಲಿ ಮತ್ತೊಂದಾಗಿ ಬಂದಿತ್ತು, ಅವ್ರ ಜೊತೆ ಮಾಡ್ತಕ್ಕಂಥ ನಾಯಕ ನಟರು ಸಹ ಆ ಸಿನಿಮಾದಲ್ಲಿ KGF ಅನೌನ್ಸ್ ಮಾಡಿ ಮತ್ತೊಂದು ಬೇರೆ ರೀತಿ. ಸೊ ಆಗ ಅವ್ರ ಮೈಂಡಲ್ಲಿ ಏನಿತ್ತು ಅಂದರೆ, ಇದನ್ನ ಒಂದು ಸೆಗ್ಮೆಂಟೇ ಬೇರೆ ಮಾಡಬೇಕು ಅಂತೇಳಿ ಅವರು ಯಾವಾಗಲೂ ಹಠದಲ್ಲಿ ಇದ್ರು ಸರ್ ಅವ್ರು. ಆ್ಯಕ್ಚುಲಿ ಹಾಗಾಗಿ ಸಿನಿಮಾದ ಮ್ಯೂಸಿಕ್ ಅವರೇ ಸ್ವತಃ ಅಲ್ಲಿ ಕೂರಿಸ್ಕೊಂಡು ವರ್ಕ್ ಮಾಡಿ, ಆಮೇಲೆ ವಿಜುವಲ್ಸ್ ಆಗಲಿ ಕೆಲವೊಂದು ಪ್ರತಿಯೊಂದು ನನಗೆ ಒಂದಿಷ್ಟು ಪ್ಯಾಟರ್ನ್ ತೋರಿಸೋರು, ನನಗೆ ಹೀಗೆ ಬೇಕು ಹೀಗೆ ಬೇಕು ಅಂದರೆ ರಾತ್ರಿ ಎಲ್ಲ ವರ್ಕ್ ಮಾಡೋದು ಅವರು. ಸೊ ಅದು ಬಿಟ್ಟು ಈ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಸರ್, ಪ್ರತಿ ಒಂದು ಇದರಲ್ಲೂ ಇನಿಷಿಯೇಟಿವ್ ತೊಗೊಂಡು ಅವರೇ ಬರೋರು. ಹಾಂ, ಸೊ ಬೇರೆ ಸರ್ ಅವರಿದ್ದರು, ಅವರಿದ್ದರು ಅವ್ರಿಗೆ ಅಂದರೆ ಪೋಸ್ಟಲ್ಲಿ ಪ್ರತಿಯೊಂದು ಏನಂತ ಹೇಳಿದ್ರೆ ಡಬ್ಬಿಂಗ್ ಆಗಿರ್ಬೋದು, ನಾಲ್ಕು ಕಡೆ ವರ್ಕ್ ನಡೀತಿರ್ಬೇಕಾದ್ರೆ ಅವರು ಒಂದಿಷ್ಟು ಕಡೆ ಹೋಗೋರು. ಪ್ರದೀಪ್ ಸರ್ ಇರ್ತಾಯಿದ್ರು, ನಾನು ಏನಿದ್ರು DI ನೋಕೋ, ಅವರು ಬಂದಿಲ್ಲ ಸರ್. ಇಲ್ಲ ಅವರಿಲ್ಲ ಪಬ್ಲಿಸಿಟಿನ ಯಾವ ತರ ಮಾಡ್ಬೇಕು ಅಂತಂದ್ರೆ, ಎಲ್ಲ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು, ಆ ತರ ಪಬ್ಲಿಸಿಟಿ ಮಾಡ್ಬೇಕು, ಮನೆ ಮನೆ ತಲುಪ್ಬೇಕು ಕಿರಾತ ಕಟ್ಟು. ಆಮೇಲೆ ಹೀರೋ ಹೀರೋಯಿನ್ ಫೇಸ್ ರಿವೀಲ್ ಮಾಡಬಾರ್ದು, ಜನ ಥಿಯೇಟರ್ ಬಂದ್ಬಿಟ್ಟನೆ ಅವ್ರು ನೋಡ್ಬೇಕು ಯಾರು ಹೀರೋ ಹೀರೋಯಿನ್ ಅಂತ. ಸರ್ ಹೌದು, ನಾನು ಮಾಡಿದ್ದೀನಿ, ಬಟ್ ಪ್ರದೀಪ್ ಸರ್ ಅವ್ರದ ಥಾಟ್ ಈ ತರ ಇತ್ತು ಗೊತ್ತಾಗ್ಬಾರ್ದು. ಯಾಕಂತಂದ್ರೆ ಫಸ್ಟ್ ಜನರ ಕನ್ಫ್ಯೂಷನ್ ಇರ್ಬೇಕು, ಫಸ್ಟ್ ಕಿರಾತಕದಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಈ ಕಿರಾತಕದಲ್ಲಿ ಯಾರಿದ್ದಾರೆ ಅಂತ ಈ ಕ್ಯೂರಿಯಾಸಿಟಿಗೋಸ್ಕರ ಆದ್ರೂ ಜನ ಬರಬೇಕು ಥಿಯೇಟರ್ ಅಂತ ಅವ್ರದೊಂದು ಥಾಟ್ ಇತ್ತು ಮೈಂಡ್ ಅಲ್ಲಿ. ಬಟ್ ತುಂಬಾ ಪ್ಯಾಷನೇಟಿಕ್ ಆಗಿ ಸಿನಿಮಾ ಮಾಡಿದ್ರು ತುಂಬಾ ಸರ್, ನನ್ಗದೇನು ಗೊತ್ತಿಲ್ಲ.